ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮಲ್ಲ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸುಮಾರು ತಿಂಗಳುಗಳಾದಮೇಲೆ ಬಿಗ್ ಬಾಸ್ ಬಗ್ಗೆ ವಿಡಿಯೋ ಬರ್ತಾ ಇದೆ. ಸೊ ಬಿಗ್ ಬಾಸ್ ಆದಮೇಲೆ ನನ್ನ ಚಾನಲಲ್ಲಿ ವ್ಯೂಸ್ ಕೂಡ ಬರ್ತಾ ಇಲ್ಲ. ಸೊ ಇನ್ನೇನು ಬಿಗ್ ಬಾಸ್ ಕೆಲವೇ ದಿನಗಳಲ್ಲಿ ಶುರು ಆಗುತ್ತೆ. ಸೊ ಅದಕ್ಕೆ ಮತ್ತೆ ಬಿಗ್ ಬಾಸ್ ಬಗ್ಗೆ ವಿಡಿಯೋಸ್ಗಳು ಜೊತೆಗೆ ಅಪ್ಡೇಟ್ಗಳು ಕೂಡ ಶುರು ಆಗುತ್ತೆ. ಜೊತೆಗೆ ಸಿನಿಮಾದ ಒಂದು ಅಪ್ಡೇಟ್ಗಳು, ಟ್ರೈಲರ್, ಟೀಸರ್, ಸಿನಿಮಾದ ರಿವ್ಯೂಸ್ಗಳು ಕೂಡ ಈ ಚಾನಲ್ ಬರ್ತಾ ಇರುತ್ತೆ, ನೀವು ನೋಡಿರೋ ಹಂಗೆ. ಜೊತೆಗೆ ಸಾಮಾಜಿಕ ಕಳಕಳಿರುವಂಥ ವೀಡಿಯೋಸ್ಗಳು ಕೂಡ ಬರುತ್ತೆ. ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ಕೂಡ ವೀಡಿಯೋಸ್ಗಳು ಬರುತ್ತೆ. ನೀವು ಮೊದಲಿಂದ ನೋಡ್ಕೊಂಡು ಬರ್ತಿದ್ದೀರಾ ಚಾನಲ್ನ, ಯಾರು ಫಾಲೋ ಮಾಡ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಇವಾಗ ಮಾತಾಡ್ತಿರುವಂಥದ್ದು ಬಿಗ್ ಬಾಸ್ ಕನ್ನಡ 11 ಸೀಸನ್ ಬಗ್ಗೆ. ಸೊ 10 ಸೀಸನ್ಗಳು ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣ್ತು. ಅದರಲ್ಲೂ ಮುಖ್ಯವಾಗಿ ಲಾಸ್ಟ್ ಬಿಗ್ ಬಾಸ್ ಸೀಸನ್ 10 ಅಂತೂ TRPನಲ್ಲಿ ಕಿತ್ಕೊಂಡು ಹೊಂಟೋಗಿತ್ತು. ಸೊ ಆ ಮಟ್ಟಕ್ಕೆ ಒಂದು ಸೌಂಡ್ ಮಾಡಿತ್ತು. ಸೊ ಅದರಲ್ಲೂ ಮುಖ್ಯವಾಗಿ ನೆಗೆಟಿವಿಟಿ ಅಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಇತ್ತು. ಯಾಕಂದರೆ ಆ ಒಂದು ಮಟ್ಟಕ್ಕೆ ಕಂಟೆಸ್ಟೆಂಟ್ಗಳು ವರ್ತಿಸಿದ್ದು ಒಂಥರ ಹೆಂಗೆ ಅಂತಂದರೆ ಒಂಥರ ಬ್ಲಾಸ್ಟ್ ಆಗಿತ್ತು ಅಂತಾರಲ್ಲ, ಆ ಥರ ಬ್ಲಾಸ್ಟ್ ಆಯಿತು. ಅದರಲ್ಲಿ ಮುಖ್ಯವಾದಂಥ ಪಾತ್ರ ಬಂದು ವಿನಯ್ ಆ್ಯಂಡ್ ಸಂಗೀತ. ಸೊ ಅವರಿಬ್ಬರು ಮಾತ್ರ ಅವರಿಬ್ಬರಿಂದನೇ ದೊಡ್ಡ ಮಟ್ಟದಲ್ಲಿ ಒಂದು TRP ಕಿತ್ಕೊಂಡೋಯ್ತು ಅಂತ ಹೇಳ್ಬೋದು. ಓಕೆ, ಅದರಲ್ಲಿ ಸ್ವಲ್ಪ ಓವರಾಗಿ ಅನಿಸಿದ್ರು ಕೂಡ, ಬಟ್ ಒಂದು ಬಿಸ್ನೆಸ್ಸು ಅಥವಾ ಒಂದು TRP ರೇಟಿಂಗ್ ಅಂತ ಬಂದಾಗ ದೊಡ್ಡ ಮಟ್ಟದಲ್ಲಿ ಒಂದು ಆ ಒಂದು TRP ತಂದುಕೊಡ್ತು ಕಲರ್ಸ್ ಕನ್ನಡ ಒಂದು ತಂಡಕ್ಕೆ. ಆ್ಯಂಡ್ ಆ ಒಂದು ಟೈಮಲ್ಲೂ ಕೂಡ ಸುದೀಪ್ ಅವರು ಸ್ವಲ್ಪ ಎಲ್ಲೋ ಬೇಜಾರಾಗಿದ್ದರು ಕೆಲವೊಂದು ಡಿಸಿಷನ್ಗಳ ಬಗ್ಗೆ. ಆ್ಯಂಡ್ ಸ್ವಲ್ಪ ಎಲ್ಲೋ ಅವರಿನ್ನೂ ತುಂಬ ಚೆನ್ನಾಗಿ ನಡೆಸ್ಕೊಡ್ಬೋದಾಗಿತ್ತು ಅಂತ ಕೂಡ ಅನಿಸಿದ್ದು, ನನಗಂತೂ ಅನಿಸಿದೆ. ಕೆಲವು ಟೈಮಲ್ಲಿ ಕೆಲವರಿಗೆ ಅವರು ಅಷ್ಟೇ ಹಾರ್ಶ್ ಆಗಿ ಬೇರೆ ಸ್ಪರ್ಧಿಗಳಿಗೆ ಹೇಳೋ ಟೈಮಲ್ಲಿ ಕೆಲವು ಸ್ಪರ್ಧಿಗಳಿಗೆ ಹೇಳಲಿಲ್ಲ ಅನ್ನೋದು ಕೂಡ ಒಂದು ಬೇಜಾರಿದೆ. ಬಟ್ ಇದೆಲ್ಲ ಸರಿಗಿಟ್ರೆ ಲಾಸ್ಟ್ ಸೀಸನಲ್ಲಿ ಕಾರ್ತಿಕ್ ಅವರು ವಿನ್ ಆಗಿದ್ದರು. ಬಟ್ ಇವಾಗ ಬಿಗ್ ಬಾಸ್ 11 ಇನ್ನೇನು ಶುರು ಆಗೋಕ್ಕೆ ಕೆಲವೇ ದಿನಗಳು ಒಂದು ಉಳಿದಿದೆ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ, ಬಿಗ್ ಬಾಸ್ 11 ಬಗ್ಗೆ ಕೆಲವೊಂದು ಊಹಾಪೋಹಗಳು ಕೂಡ ಇದೆ. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಜೊತೆಗೆ ಕೆಲವೊಂದು ಅಪ್ಡೇಟ್ಸ್ಗಳು ಕೂಡ ಇದೆ. ಸೊ ಆ ಅಪ್ಡೇಟ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ಜೊತೆಗೆ ಇದೇ ರೀತಿ ಅಪ್ಡೇಟ್ಗಳಿಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನು ಬಿಗ್ ಬಾಸ್ ವೇಟ್ ಮಾಡ್ತಾ ಇದೆ ಅಂದರೆ ಹಳೆ ವೀಡಿಯೋಸ್ಗಳು ಕೂಡ ಇದೆ. ಸೊ ಅದು ಕೂಡ ಹೋಗಿ ನೋಡಿ. ಆ್ಯಂಡ್ ಇನ್ನು ಅಪ್ಡೇಟ್ಗಳ ಬಗ್ಗೆ ಮಾತಾಡೋದಾದರೆ ಒಂದು ದೊಡ್ಡ ಒಂದು ಊಹಾಪೋಹ ಏನು ಅಂತಂದರೆ ಈ ಸೀಸನ್ನ ಯಾರು ಹೋಸ್ಟ್ ಮಾಡ್ತಾರೆ ಅಂತ. ಸೊ ನಾನು ಲಾಸ್ಟ್ ವೀಡಿಯೋ ಒಂದು ಸೀಸನಲ್ ಟೈಮಲ್ಲಿ ಹೇಳಿದ್ದೆ, ಸೊ ಬಿಗ್ ಬಾಸ್ ಸೀಸನ್ 11 ಏನಾದರೂ ಬೇರೆ ನಟ ಅಥವಾ ಬೇರೆ ಯಾರಾದರೂ ಹೋಸ್ಟ್ ಮಾಡಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದಿಲ್ಲ ಅಂತ. ಯಾಕಂದರೆ ಸೊ ಬಿಗ್ ಬಾಸ್ 10 ಏನೇನು ನಡೀತಿದೆ ಬೆಳವಣಿಗೆಗಳು ಅದನ್ನು ನೋಡಿ ಎಲ್ಲೋ ಸುದೀಪ್ ಸರ್ ಬೇಜಾರಾಗಿದ್ದಾರೆ ಅಂತ ಕೆಲವೊಂದು ಸುದ್ದಿಗಳು ಬಂತು. ಸೊ ಅವರು ಕೂಡ ಕೆಲವು ಟೈಮಲ್ಲಿ ಅದನ್ನು ಹೊರಗೆ ಹಾಕಿದ್ರು ಕೂಡ, ಮೇ ಬಿ 11 ಒಂದು ಸೀಸನ್ ಏನಿದೆ ಅದು ಬೇರೆ ಯಾರಾದರೂ ಹೋಸ್ಟ್ ಮಾಡ್ಬೋದು ಅಂದ್ಕೊಂಡಿದ್ವಿ, ಬಟ್ ಇಲ್ಲ, ಅದು ರಿಷಬ್ ಶೆಟ್ಟಿ ಆ್ಯಂಡ್ ಸುಮಾರು ಹೆಸರುಗಳು ಕೇಳಿಬರ್ತಿದೆ. ಸೊ ಯಾರೋ ರಮೇಶ್ ಅರವಿಂದ್ ಸರ್ ಅವರು ಕೂಡ ಹೆಸರು ಕೇಳಿಬರ್ತಿದೆ, ಬಟ್ ಅದು ಯಾವುದೂ ಇಲ್ಲ. ಸೀಸನ್ 11 ಕೂಡ ಸುದೀಪ್ ಸರ್ನೇ ನಡೆಸ್ಕೊಡ್ತಾರೆ. ಸೊ ಅದನ್ನು ನೀವು ಕನ್ಫರ್ಮ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಂಟೆಸ್ಟೆಂಟ್ಗಳಿಗೆ ಸುಮಾರು ಜನಕ್ಕೆ ಅಪ್ರೋಚ್ ಮಾಡಿದ್ದಾರೆ. ಸೊ ಅದರಲ್ಲೂ ಮುಖ್ಯವಾಗಿ ಫಸ್ಟ್ ಅಪ್ರೋಚ್ ಮಾಡಿದ್ದು ಮೋಕ್ಷಿತ ಪೈ ಅಂತ. ಸೊ ನಿಮಗೆ ಕಲರ್ಸ್ ಕನ್ನಡದಲ್ಲಿ ಬರುವಂಥ ಒಂದು ಪಾರು ಅನ್ನೋ ಧಾರವಾ ಏನಿದೆ, ಸೊ ಆ ಒಂದು ನಟಿಗೆ ಸೊ ಅಪ್ರೋಚ್ ಮಾಡಿದ್ದಾರೆ ಅಂತ. ಸೊ ಅದು ಕನ್ಫರ್ಮ್ ಆಯಿತಾ ಇಲ್ಲ ಗೊತ್ತಿಲ್ಲ, ಬಟ್ ಅಪ್ರೋಚ್ ಅಂತೂ ಮಾಡಿದ್ದಾರೆ. ಜೊತೆಗೆ ದೀಪಕ್ ಗೌಡ, ಸೊ ಇವರು ಕೂಡ ಸೀರಿಯಲ್ ಆ್ಯಕ್ಟರ್, ಸೊ ಅವ್ರಿಗೂ ಕೂಡ ಅಪ್ರೋಚ್ ಮಾಡಿದ್ದಾರೆ. ಆ್ಯಂಡ್ ಭವ್ಯಗೌಡ, ಸೊ ಅದು ಇವತ್ತು ಸುದ್ದಿ ಇದೆ, ಭವ್ಯಗೌಡರನ್ನು ಕೂಡ ಅಪ್ರೋಚ್ ಮಾಡಿದ್ದಾರೆ ಅಂತ. ಆ್ಯಂಡ್ ಜ್ಯೋತಿ ರೈ, ಸೊ ತುಂಬ ಒಂದು ದೊಡ್ಡ ಹೆಸರು, ಸೊ ಸುಮಾರು ಭಾಷೆಗಳಲ್ಲಿ ನಟಿಸಿದ್ದಾರೆ, ಬಟ್ ಇವರು ಈ ಒಂದು ಆಫರ್ ಏನಿದೆ ಡೈರೆಕ್ಟರ್ ರಿಜೆಕ್ಟ್ ಮಾಡಿದ್ದಾರೆ. ಕಾರಣ ಏನಂತಂದರೆ ಅವರಿಗೆ ಬೇರೆ ಬೇರೆ ಒಂದು ಸಿನಿಮಾದ್ದು ಅಥವಾ ಪ್ರಾಜೆಕ್ಟ್ಗಳ ಒಂದು ಕಮಿಟ್ಮೆಂಟ್ ಇರೋದರಿಂದ ಜ್ಯೋತಿ ರೈ ಅವರು ಸೊ ಈ ಒಂದು ಆಫರ್ನ ರಿಜೆಕ್ಟ್ ಮಾಡಿದ್ದಾರೆ, ವಿತ್ ರೆಸ್ಪೆಕ್ಟ್ಫುಲಿ ರಿಜೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಗೌರವ್ ಶೆಟ್ಟಿ ಅಂತ ಅವರು ಲಾಸ್ಟ್ ಸೀಸನಲ್ಲೂ ಕೂಡ ಅವ್ರನ್ನ ಅಪ್ರೋಚ್ ಮಾಡಿ ಸೊ ಅವ್ರ ಮೀಟಿಂಗ್ಸ್ ಎಲ್ಲ ಅಟೆಂಡ್ ಮಾಡಿದ್ರಂತೆ. ಸೊ ಅವ್ರನ್ನ ಲಾಸ್ಟ್ ಸೀಸನಲ್ಲಿ ತೊಗೊಳಕ್ಕಾಗಲಿಲ್ಲ ಕಾರಣಾಂತರದಿಂದ, ಮೇ ಬಿ ಈ ಸೀಸನಲ್ಲಿ ಅವ್ರಿಗೊಂದು ಅಂದರೆ ಒಂದು ಅವಕಾಶ ಕೊಡ್ಬೋದು ಅಂತ ಅನ್ಕೊತೀನಿ. ಸೊ ಇಲ್ಲಿವರೆಗೂ ಕೂಡ ಇಷ್ಟು ಜನರಿಗೆ ಅಪ್ರೋಚ್ ಮಾಡಿದ್ದಾರೆ. ಸೊ ಇದರಲ್ಲಿ ಎಷ್ಟು ಜನ ಕನ್ಫರ್ಮ್ ಆಗಿದೆ ಅಂತ ಗೊತ್ತಿಲ್ಲ, ಬಟ್ ಒಂದಂತೂ ರಿಜೆಕ್ಟ್ ಆಗಿದೆ, ಅದು ಜ್ಯೋತಿ ರೈ ಅವರು. ಸೊ ಅವರು ಈ ಒಂದು ಸೀಸನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಓಕೆ, ಆ್ಯಂಡ್ ಇನ್ನೂ ಸುಮಾರು ಜನದ ಹೆಸರುಗಳೆಲ್ಲ ಬರ್ತಾ ಹೋಗುತ್ತೆ. ಸೊ ಫೈನಲಿ ಯಾರು ಒಂದು 16 ಜನ ಇರ್ತಾರೆ ಅಂತ ಇನ್ನೇನು ಹತ್ತಿರ ಬಂದಾಗ ಗೊತ್ತಾಗುತ್ತೆ. ಆ್ಯಂಡ್ ಇನ್ನು ಇನ್ನು ಬಿಗ್ ಬಾಸ್ ಸೀಸನ್ 11 ಪ್ರೋಮೋ ಯಾವಾಗ ಬರ್ಬೋದು ಅಂತ. ಸೊ ಮಾಹಿತಿಗಳ ಪ್ರಕಾರ ಎಂಡಲ್ಲಿ ಅಥವಾ September 2 ಬರುತ್ತೆ. ಆಗಸ್ಟ್ ಈ ಮಂತ್ ಎಂಡಲ್ಲಿ ಬರ್ಬೋದು, ಇಲ್ಲ ಅಂತಂದರೆ September 2 ಸುದೀಪ್ ಸರ್ ಬರ್ಡೇ ಇದೆ. ಸೊ ಆವತ್ತು ಫಸ್ಟ್ ಪ್ರೋಮೋ, ಮೇ ಬಿ ಒಂದು 2-3 ಪ್ರೋಮೋ ಇರುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಮೊದಲನೇ ಪ್ರೋಮೋ ಬಂದು August 2 ಅಥವಾ September 2 ಬರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನು ಬಿಗ್ ಬಾಸ್ ಸೀಸನ್ 11 ಯಾವಾಗ ಶುರು ಆಗ್ಬೋದು ಅಂತಂದರೆ ಸೆಪ್ಟೆಂಬರ್ ಎಂಡ್ ಅಂತ
ಅಂತ ಹೇಳ್ತಿದ್ದಾರೆ. ಮೇ ಬಿ ಸೆಪ್ಟೆಂಬರ್ ಎಂಡಲ್ಲಿ ಶುರು ಆಗಲಿಕ್ಕಿಲ್ಲ, ಯಾಕಂದರೆ ಪ್ರತಿ ಸಾರಿ ಕೂಡ ಅಕ್ಟೋಬರಲ್ಲೇ ಒಂದು ಸೀಸನ್ ಏನಿದೆ ಸ್ಟಾರ್ಟ್ ಆಗುವಂಥದ್ದು. ಸೊ ಮೇ ಬಿ ಅಕ್ಟೋಬರಲ್ಲಿ ಈ ಒಂದು ಸೀಸನ್ನು ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬಿಗ್ ಬಾಸ್ ಅಭಿಮಾನಿಗಳು ಸುಮಾರು ಜನ ಇದ್ದೀವಿ, ಒಂದು ಎಂಟರ್ಟೈನ್ಮೆಂಟಾಗಿ ನೋಡಬೇಕಷ್ಟೇ ಇದನ್ನು, ತುಂಬ ಸೀರಿಯಸ್ಸಾಗಿ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ, ಒಂದು ಮನೋರಂಜನೆಯಾಗಿ ತೊಗೊಂಡ್ರೇ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೋಡೋಣ ಈ ಸರಿ ಯಾರ್ಯಾರು ವಿಲನ್ ಆಗ್ತಾರೆ, ಆ್ಯಂಡ್ ಯಾರ್ಯಾರು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾರೆ, ಯಾರ್ಯಾರು ಫ್ರೆಂಡ್ಶಿಪ್ ಕಾರ್ಡ್ ಪ್ಲೇ ಮಾಡ್ತಾರೆ. ಸೊ ಇದೆಲ್ಲ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಒಂದು 3 ತಿಂಗಳು ಸಖತ್ ಒಂದು ಎಂಟರ್ಟೈನ್ಮೆಂಟ್ ಅಂತ ಸಿಕ್ಕೇ ಸಿಗುತ್ತೆ. ಸೊ ಅದೇ ರೀತಿಯಲ್ಲಿ ಸಖತ್ ಸೌಂಡ್ ಮಾಡಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಯಾರ್ಯಾರು ಬಿಗ್ ಬಾಸ್ ಅಭಿಮಾನಿಗಳು ಅಥವಾ ವ್ಯೂವರ್ಸ್ ಇದ್ದೀರಾ, ಜಸ್ಟ್ ಇದನ್ನು ಒಂದು ಎಂಟರ್ಟೈನ್ಮೆಂಟ್ ಆಗಿ ನೋಡಿ. ಓಕೆ, ಅಲ್ಲಿ ಬಂದಿಂಥವ್ರು ಕೂಡ ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಬಂದಿರ್ತಾರೆ ಅಥವಾ ಅವರೇನು ಬಿಗ್ ಬಾಸ್ ಗೇಮ್ನ ಆಡೋಕೆ ಬಂದಿರ್ತಾರೆ, ಯಾರೂ ಪರ್ಸ್ನಲಾಗಿ ತೊಗೊಳ್ದೇನೆ ಒಂದು ಗೇಮ್ ಥರ ಆಡ್ಕೊಂಡು ಹೋಗ್ತಾರೆ ಅಷ್ಟೇ. ನೀವು ತುಂಬ ಒಂದು ಮನಸ್ಸಿಗೆ ಹಚ್ಕೊಳ್ಳೋದು ಆ ರೀತಿಯಲ್ಲೆಲ್ಲ ಬೇಡ. ಯಾಕಂದರೆ ಲಾಸ್ಟ್ ಟೈಮ್ ನಾನು ನೋಡಿದ್ದೆ, ಸೊ ವಿನಯ್ಗೆ ಸ್ಟಾರ್ಟಿಂಗಲ್ಲಿ ಯಾವ ಮಟ್ಟಕ್ಕೆ ಹೇಟ್ ಇತ್ತು ಅಂತಂದರೆ ಸಿಕ್ಕಾಪಟ್ಟೆ ಹೇಟಿತ್ತು ಆ ಮನುಷ್ಯನ ಬಗ್ಗೆ. ಬಟ್ ಕೊನೆಗೆ ಬಂದಾಗ ಸೊ ಸ್ವಲ್ಪ ಎಲ್ಲೋ ಅವನ ಮೇಲೆ ಓ ಒಳ್ಳೆ ಮನುಷ್ಯ, ರೆಸ್ಪೆಕ್ಟ್ ಕೊಡ್ತಾನೆ, ಹಾಗೆ ಹೀಗೆ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡು, ಈ ಥರದ್ದೆಲ್ಲ ಭಾವನೆಗಳು ಚೇಂಜ್ ಆಗ್ತಾ ಬಂತು. ಆ್ಯಂಡ್ ಡ್ರೋನ್ ಪ್ರತಾಪ್ಗೆ ಸಿಂಪತಿ ಕಾರ್ಡು, ಸಂಗೀತ ಅವ್ರಿಗೆ ಸಿಂಪತಿ ಕಾರ್ಡು ಅಂತ ಬಂತು. ಆ್ಯಂಡ್ ಕಾರ್ತಿಕ್, ಸಂಗೀತ ಆ್ಯಂಡ್ ತನಿಷಾ ಇವ್ರ 3 ಜನ ಫಸ್ಟ್ ಹಾಫಲ್ಲಿ ಯಾವ ಮಟ್ಟಕ್ಕೆ ಫ್ರೆಂಡ್ಶಿಪ್ ಇತ್ತು ಅಂದರೆ ಸೆಕೆಂಡ್ ಹಾಫಲ್ಲಿ ಅಷ್ಟೇ ಕಿತ್ಕೊಂಡೋಯ್ತು. ಸೊ ಈ ಥರದ್ದೆಲ್ಲನೂ ಬರುತ್ತೆ. ಸೊ ಬಟ್ ನೋಡೋಣ ಈ ಸರಿ ಏನೇನಾಗುತ್ತೆ ಅಂತ. ಮೇ ಬಿ ಯಾಕಂದರೆ ಸೀಸನ್ 10 ಏನಿದೆ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಇದನ್ನು ಹುಟ್ಟಾಕಿದೆ ಅದು ಟಿ ಆರ್ ಪಿನ. ಬಟ್ ಅದನ್ನು ಬೀಟ್ ಮಾಡುವಂಥ ಕಂಟೆಸ್ಟೆಂಟ್ಗಳು ಈ ಸೀಸನಲ್ಲಿ ಗೊತ್ತಿಲ್ಲ ನನಗೆ, ಆ ಒಂದು ಟಿ ಆರ್ ಪಿ ಮೀರಿಸುತ್ತ ಅಂತ. ಸೊ ಗೊತ್ತಿಲ್ಲ, ನೋಡೋಣ ಯಾವ ರೀತಿಯಲ್ಲಿ ಕಲರ್ಸ್ ಕನ್ನಡದವರು ಒಂದು ಈ ಪ್ಲ್ಯಾನ್ ಮಾಡ್ತಾರೆ ಅಂತ. ಸೊ ಎಲ್ಲ ಇರೋದು ಅವ್ರ ಕೈನಲ್ಲೇ, ಅವ್ರು ಯಾವ ರೀತಿಯಲ್ಲಿ ಆಡಿಸ್ತಾರೆ ಇವ್ರು ಆ ರೀತಿಯಲ್ಲಿ ಆಡಬೇಕಾಗುತ್ತೆ. ಸೊ ಫಿಸಿಕಲಿ ಟಾಸ್ಕ್ಗಳಂತೂ ಕಿತ್ತಾಡುವಂಥ ಟಾಸ್ಕ್ಗಳು ಬರುತ್ತೆ. ಸೊ ಅದನ್ನು ಕಂಟೆಸ್ಟೆಂಟ್ಗಳು ನಿರೀಕ್ಷೆ ಮಾಡ್ಬೋದು. ಆ್ಯಂಡ್ ಕಿತ್ತಾಟಗಳಂತೂ ಇದ್ದಿದ್ದೇನೆ. ಸೊ ನೋಡೋಣ ಏನಾಗುತ್ತೆ ಅಂತ. ಓಕೆ, ಸದ್ಯಕ್ಕೆ ಈ ವಿಡಿಯೋದಲ್ಲಿಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದಲ್ಲಿ ಸಿಗೋವರೆಗೂ ನಮಸ್ತೆ.